विश्वं विष्णुर वशकारो भूत भव्य भवत् प्रभुः भूतकृत् भूतवृत् भावो भूतात्मा भूत भावनः। ಮೊದಲನೇ ನಾಮ ವಿಶ್ವಂ. ಭೀಷ್ಮಾಚಾರ್ಯರ ಬಾಯಿಂದ ಬಂದ ಮಾತು. ಮಲಗಿದ್ದಾರೆ ಶರಮಂಚದಲ್ಲಿ, 18 ಅಕ್ಷೋಹಿಣಿ ಸೈನ್ಯ ಉರುಳಿ ಬಿದ್ದಿದೆ, ರಕ್ತದ ಮಡು ಹರಿತಾ ಉಂಟು. ಭೀಷ್ಮರಿಗೆ ತಡಿಲಿಕ್ಕಾಗಿಲ್ಲ. ನೀನೇ ಅಂದ್ರು. ಏನು ಇದಕ್ಕೆಲ್ಲ ಕಾರಣ ಅಂತರ್ಥ? ಮತ್ತೆ ವಿಶ್ವ ಶಬ್ದಕ್ಕೆ ಸರ್ವ ಅಂತರ್ಥ. ಎಲ್ಲವೂ ನಿನ್ನಿಂದ ಆಗಿದೆ ಎನ್ನತಕ್ಕಂತಹ ಧಾಟಿಯಲ್ಲಿ, ಎಲ್ಲವೂ ನಿನ್ನಿಂದ ಎನ್ನತಕ್ಕಂಥ ಅಭಿಪ್ರಾಯದಲ್ಲಿ, ಎಲ್ಲವೂ ನಿನ್ನಿಂದ ಅಂತ ಹೇಳುವಷ್ಟು ತಾಳ್ಮೆ ಭೀಷ್ಮರಿಗೆ ಇಲ್ಲದಿರುವಾಗ ಎಲ್ಲ ನೀನೇ ಅಂತಂದ್ರೆ ಅದೇ ವಿಶ್ವ ಶಬ್ದದ ಅರ್ಥ. ಚೆನ್ನಾಗಿ ತೆರೆದುಕೊಳ್ಳುತ್ತೆ. ಅದಕ್ಕೆ ಬಹಳ ಬಹಳ ಅರ್ಥವೂ ಉಂಟು. ನಮಗೆ ಯಾವ ಅರ್ಥನೂ ಬೇಡ, ಒಂದರ್ಥ. ಏನು? ಎಲ್ಲವೂ ನಿನ್ನಿಂದ ಅಂತ. ಯಾವುದು ಎಲ್ಲ? ಮುಂದೆ ಅದರದ್ದೇ ವಿವರಣೆ. ಮುಂದೆ 999 ನಾಮಗಳೂ ಕೂಡ ಮೊದಲಿನ ವಿಶ್ವ ಎನ್ನುವುದರ ವಿವರಣೆ. ಮೊದಲೇನು? ಎಲ್ಲವೂ ನೀನೆ ಅಂದ್ರೆ ಎಲ್ಲವೂ ನಿನ್ನಿಂದ. ಯಾವುದೆಲ್ಲ? ವಿಷ್ಣು, ವಶಡ್ಕಾರ, ಅದೆಲ್ಲ ಅದರ ಅರ್ಥಗಳು. ಆದರೆ ವಿಶ್ವಂ, ಪುರುಷ ಸೂಕ್ತ ಅದನ್ನೇ ಹೇಳುತ್ತೆ. ಪುರುಷ ಏವ ಇದಂ ಸರ್ವಂ, ಇದೆಲ್ಲ ಪುರುಷನೇ. ಏನರ್ಥ? ಇದೆಲ್ಲ ಪುರುಷನ ಅಧೀನ, ಇದೆಲ್ಲ ಭಗವಂತನ ಅಧೀನ. ಆದ್ರಿಂದ ನೀನು ವಿಶ್ವ ಅಂದ್ರೆ ಸರ್ವವೂ ನಿನ್ನ ಅಧೀನ ಅಂತ ಎನ್ನುವ ಅಭಿಪ್ರಾಯದಲ್ಲಿ ವಿಶ್ವಂ. ಯದ್ಯಪಿ ವಿಷ್ಣು ಸಹಸ್ರನಾಮ, ಆದರೆ ಮೊದಲು ಬಂದ ಶಬ್ದ ವಿಷ್ಣು ಅಲ್ಲ. ಕೃಷ್ಣಾಷ್ಟೋತ್ತರದಲ್ಲಿ ಮೊದಲು ಬಂದ ಶಬ್ದ ಶ್ರೀಕೃಷ್ಣ ಕಮಲಾನಾಥ. ವೆಂಕಟೇಶ ಸ್ತೋತ್ರದಲ್ಲಿ ಮೊದಲು ಬಂದ ಶಬ್ದ ವೆಂಕಟೇಶ ವಾಸುದೇವ. ಆದರೆ ವಿಷ್ಣು ಸಹಸ್ರನಾಮದಲ್ಲಿ ಮಾತ್ರ ಮೊದಲು ಬಂದ ಶಬ್ದ ವಿಷ್ಣು ಅಂತಲ್ಲ, ವಿಶ್ವ ಅಂತ. ನೀನೇ ಎಲ್ಲ ವಿಶ್ವಂ, ಎರಡನೇದ್ದು ವಿಷ್ಣು. ಏನು ಎಲ್ಲ ನೀನು? ಏನು ನಿನ್ನ ಅಂತಂದ್ರೆ ವಿಷ್ಣು. ವಿಷ್ಣು ಶಬ್ದಕ್ಕೆ ಸರ್ವತ್ರ ವ್ಯಾಪಿಸಿದವನು, ಎಲ್ಲ ಕಡೆ ಇರುವವನು ನೀನು. ಕೌರವರ ಪಕ್ಷದಲ್ಲಿ ನೀನೇ ಇದ್ದವ, ಪಾಂಡವರ ಪಕ್ಷದಲ್ಲಿ ನೀನೇ ಇದ್ದವ, ಇದಕ್ಕಿಂತ ಮೊದಲು ಎಲ್ಲೆಲ್ಲಿ ಯುದ್ಧಗಳು ಅಂತ ನಡೆದು ಅಲ್ಲೆಲ್ಲ ನೀನೇ ಇದ್ದವ. ನೀನು ಇಲ್ಲ ಅಂದ್ರೆ ಯುದ್ಧ ನಡೆಯುವುದಿಲ್ಲ ಅಂತ ಅರ್ಥ. ನೀನು ಇಲ್ಲ ಅಂದ್ರೆ ಯಾವ ಕೆಲಸನೂ ನಡೆಯುವುದಿಲ್ಲ ಅಂತ ಅರ್ಥ. ಹಾಗಾದ್ರೆ ವಿಷ್ಣು ಶಬ್ದಕ್ಕರ್ಥ ಸರ್ವತ್ರ ವ್ಯಾಪ್ತ. ಹಾಗಾದ್ರೆ ಈ ಹೆಸರು ಯಾರಿಗೆ ಸರಿಯಾಗಿ ಕೂಡುತ್ತೆ? ದೇವರಿಗಲ್ಲದೆ ಮತ್ತೆ ಯಾರಿಗೂ ಕೂಡುವುದಿಲ್ಲ. ಯಾಕೆ ಗೊತ್ತಾ? ಮತ್ತೆ ಎಲ್ರಿಗೂ ಕೂಡ ಇತಿಮಿತಿ ಉಂಟಂತೆ ವ್ಯಾಪ್ತಿಗೆ. ನೀನು ಇಷ್ಟರ ತನಕ, ನೀನು ಇಷ್ಟರ ತನಕ, ನೀನು ಇಷ್ಟರ ತನಕ ಅಷ್ಟೇ. ದೇವರು ಎಷ್ಟರ ತನಕ ಗೊತ್ತಿಲ್ಲ. ಆದ್ರಿಂದ ವಿಷ್ಣು ಅಂದ್ರೆ ಏನರ್ಥ? ಇರುವವ. ಎಲ್ಲಿರುವವ ಅಂತ ಹೇಳಲಿಲ್ಲ. ಏನರ್ಥ ಮಾಡುವುದು? ಸರ್ವತ್ರ ಇರುವವ ಅಂತ ಅರ್ಥ. ಬನ್ನಿ ಅಂತ ಇಷ್ಟ ಹೇಳಿದೆ. ಯಾವಾಗ ಅಂತ ಹೇಳಿದ? ದಿವಸ ಬರಲಿಕ್ಕೆ ಶುರು ಮಾಡಿದ್ರು ಅವರು. ಏನೋ ದಿವಸ ಬರ್ತೀರಿ ನೀವು, ಬನ್ನಿ ಅಂತ ಹೇಳಿದ್ದಲ್ಲ. ಅಲ್ಲ, ಏನಲ್ಲ, ಆದ್ರೆ ಯಾವ ದಿವಸ ಬರಬೇಕು, ಯಾವ ದಿವಸ ಬರಬಾರದು ನನ್ನ ಕರಾರವಾಗಿ ಪಟ್ಟಿ ಕೊಡಬೇಕಿದೆ, ಅದೇನು ಕೊಟ್ಟಿಲ್ಲ. ಬನ್ನಿ ಅಂತ ಇಷ್ಟೇ ಅಂದ. ಆದ್ರೆ ನಿತ್ಯ ಬರ್ತಾ ಇದ್ದೇನೆ. ಅಯ್ಯೋ ಮಹಾಜ ಗ್ರಹಚಾರ ಬೇಡಪ್ಪ, ಇಂಥ ದಿವಸ ಮಾತ್ರ ಬಾ ಅಂತ ಮತ್ತೆ ಹೇಳಬೇಕು. ಹಾಗಾದ್ರೆ ಅದೇನಿಲ್ಲ ಇಲ್ಲಿ. ವಿಷ್ಣು ಅಂತ ಇಷ್ಟೇ ಇರುವುದು. ವ್ಯಾಪ್ತ ಅಂತ ಅರ್ಥ. ಎಲ್ಲಿ? ಸರ್ವತ್ರ. ಇದು ಎರಡನೇ ಶಬ್ದದ ಅರ್ಥ, ವಿಶ್ವಂ ವಿಷ್ಣು. ಮೂರನೇದ್ದು ವಶಟ್ಕಾರ. ಏನು ವಶಟ್ ಅಂತಂದ್ರೆ? ವಾ ಅಂದ್ರೆ ಇದೆ, ಷಟ್ ಅಂದ್ರೆ ಆರು. ಆರು ಇದೆ. ಯಾರಲ್ಲಿ ಇದೆ? ಇರುವುದು ನಮ್ಮಲ್ಲಿ. ಆದ್ರೆ ವಶಟ್ಟು ಅಂತ ಕಾರ ಕರೆಯುವುದು ಅವನನ್ನು. ಕಾರ ಅಂದ್ರೆ ಕರೆಯುವುದು ಅಂತ ಅರ್ಥ. ಕಾರ ಎನ್ನುವುದು ಸಂಸ್ಕೃತದ ಶಬ್ದ, ಕನ್ನಡಕ್ಕಾಗುವಾಗ ಕರೆಯುವುದು ಅಂತ ಆಯ್ತು ಅಷ್ಟೇ. ನೀನು ಕಾರ, ಕರೆಯಲ್ಪಡುವವ. ಏನು ಅಂತ ಕರೆಯಲ್ಪಡುವವ? ವಶಟ್ಟು ಅಂತ ಕರೆಯಲ್ಪಡುವವ. ಯಾಕೆ? ಸಂಸಾರದಲ್ಲಿದ್ದಂತ ಎಲ್ಲರಿಗೂ ಕೂಡ ಆರನ್ನು ಕೊಡುವವ ನೀನು. ಆದ್ರಿಂದ ನಿನ್ನನ್ನು ವಶಟ್ಟು ಅಂತ ಕರೆಯುವುದು. ಅಲ್ಲಯ್ಯ, ವಶಟ್ಟು ಷಟ್ ಇರುವುದು ಜನರಲ್ಲಿ, ನನ್ನನ್ನು ವಶಟ್ಟು ಅಂತ ಕರೀತಿಯಲ್ಲ ಅಂದ ಕೃಷ್ಣ ಭೀಷ್ಮನಲ್ಲಿ ಕೇಳಿದ. ಆರು ಇರುವುದು ಸಂಸಾರದ ಜನರಲ್ಲಿ. ಏನು ಆರು ಗೊತ್ತು? ಒಂದು ಹುಟ್ಟು, ಒಂದು ಸಾವು, ಮಧ್ಯದಲ್ಲಿ ನಾಲ್ಕು. ಹುಟ್ಟಿದ್ದಾನೆ, ಜಾಯತೆ, ಅಸ್ಥಿ, ಇದ್ದಾನೆ ಇದ್ದಾನೆ ಅಂತ ಹೇಳಿ ಸ್ವಲ್ಪ ನರಕತಾನೆ ಅಷ್ಟೇ. ಅಸ್ಥಿ, ಆಮೇಲೆ ವರ್ಧತೆ, ಬೆಳೆದ, ಆಮೇಲೆ ಪರಿಣಮತೆ, ಬದಲಾವಣೆ ಬಂತು. ಓಹೋ, ನೀವೇನಾ? ಪರಿಚಯನೇ ಆಗಿಲ್ಲ, ಭಾರಿ ದಪ್ಪಾಗಿದ್ದೀರಲ್ಲ ಈಗ. ಪರಿಣಮತೆ,
ಜೀವನದಲ್ಲಿ ಬಿಸಿ ದೇಹದಲ್ಲಿ ಬಿಸಿ ರಕ್ತ ಇರುವಾಗ ಹಾರಾಡಿದ ಹಾರಾಡಿದ ಹಾರಾಡಿದ, ಒಂದ್ ದಿವಸ ಮೆಲ್ಲ ಕುಗ್ಲಿಕ್ಕೆ ಶುರುವಾದ ಅಪಕ್ಷೀಯತೆ. ಕೊನೆಗೆ ಒಂದ್ ದಿವಸ ಹೇಳ ಹೆಸರಿಲ್ಲದೆ ಸತ್ತ, ನಶ್ಯತಿ. ಓ, ಇಷ್ಟು ಸಮಯ ಇದ್ರು ಅಂತ ಗೊತ್ತಾಯ್ತು. ಯಾವಾಗ ಪತ್ರಿಕೆಯಲ್ಲಿ ಚಿತ್ರ ಬಂತು, ಸತ್ತಿದ್ದಾರೆ ಅಂತ ಬಂತು. ಇದ್ದ ಅಂತ ಜಾಯತೆ ಅಸ್ಥಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ. ಯಾರಿಗಿದು? ನಮಗೆ ನಿಮಗೆ. ಹಾಗಾದ್ರೆ ಷಟ್ ಉಳ್ಳವರು ಯಾರು? ನಾವು. ಹೆಸರು ಯಾರಿಗೆ? ಅವನಿಗೆ. ವಷಟ್ ಅಂತ ನಿನ್ನನ್ನು ಕರೀತಾರೆ ಅಂದ್ರು. ಯಾಕೆ ಅಂತ ಕೇಳಿದ. ನಮಗೆ ಷಟ್ ಕೊಟ್ಟವ ನೀನು ಜಲ. ಹೌದು, ಹಾಗೆಯೇ ಕ್ರಮ. ದುಡ್ಡಿಟ್ಟುಕೊಂಡದ್ದು ಬ್ಯಾಂಕ್, ಧನಿ ಅಂತ ಕರೆದದ್ದು ನಮ್ಮನ್ನು ಜಲ. ಆ ಧನಾಗಾರವನ್ನು ಯಾರು ಧನಿ ಅಂತ ಕರೀಲೇ ಇಲ್ಲ. ಧನಿ ಧನಿಗಳು ಧನಿಗಳು ಧನಿಗಳು, ಏನು ಲಕ್ಷ ಕೋಟ್ಯಾಧಿಪತಿಗಳು. ಕಳ್ಳರು ನುಗ್ಗಿದ್ರು ಅವನ ಮನೆಗೆ, ಒಂದು ಪೈಸೆನೂ ಸಿಕ್ಕಿಲ್ಲ, ಇರುವುದೆಲ್ಲ ಧನಾಗಾರದಲ್ಲೇ. ಆದ್ರೆ ಧನಾಗಾರವನ್ನು ಕೋಟ್ಯಾಧಿಪತಿ ಅಂತ ಯಾರೂ ಕರೀಲಿಲ್ಲ. ಇವನನ್ನೇ ಕೋಟ್ಯಾಧಿಪತಿ ಅಂತ ಕರೆದ್ರು, ಇವನನ್ನೇ ಧನಿ ಅಂತ ಕರೆದ್ರು. ಯಾಕೆ? ದುಡ್ಡು ಇರುವುದು ಮುಖ್ಯ ಅಲ್ಲ, ಇರುವ ದುಡ್ಡಿನ ಆಧಿಪತ್ಯ ಮುಖ್ಯ. ನಮ್ಮ ಇರಲಿಕ್ಕೆ ನಮ್ಮಲ್ಲಿ ಉಂಟು, ಆದ್ರೆ ಅದನ್ನು ಬೇಕಾದಂತೆ ಉಪಯೋಗಿಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗತಾ ಇಲ್ಲ. ಸಾಯ್ಬೇಕು ಅಂತ ಹಗ್ಗ ತಗೊಂಡ, ಸತ್ತಿಲ್ಲ. ಬದುಕಬೇಕು ಅಂತ ಆಸ್ಪತ್ರೆಗೆ ಹೋದ, ಸತ್ತೇ ಹೋದ. ಹಾಗಾದ್ರೆ ಇದನ್ನು ಆರನ್ನು ನಮಗೆ ಇಟ್ಟುಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗತಾ ಇಲ್ಲ. ದೇವರು ಕೊಟ್ಟ ಇಟ್ಟುಕೋ ಅಂತ ಕೊಟ್ಟ, ಇಟ್ಟುಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯ ಆಗತಾ ಇಲ್ಲ. ಹಾಗಾದ್ರೆ ಇದರ ಪೂರಾ ನಿಯಂತ್ರಣ ಯಾರಲ್ಲಿ? ಭಗವಂತನ ಕೈಯಲ್ಲಿ. ಆದ್ರಿಂದ ಆರು ಉಳ್ಳವ ಯಾರು? ನೀನು. ಉಪಯೋಗಿಸಿಕೊಳ್ಳುವವ ನಾನು ಇರಬಹುದು, ಉಪಯೋಗ ನನಗಿರಬಹುದು, ಆದರೆ ನನಗೆ ಉಪಯೋಗಕ್ಕೆ ಕೊಡುವವ ನೀನು. ನೀನು ಸಂಕಲ್ಪ ಮಾಡಿದ್ರೆ ಸಿಗುತ್ತೆ, ಇಲ್ಲದ್ರೆ ನಾನು ಬೇಕು ಅಂತಂದ್ರೂ ಸಿಗುವುದಿಲ್ಲ. ಹಾಗಾದ್ರೆ ನಿಜವಾಗಿ ವಶಟ್ ಯಾರು? ಯಾರ ಹಿಡಿತದಲ್ಲಿ ಉಂಟೋ ಅವನು ವಶಟ್. ಅದರಿಂದ ಆ ಸಂದರ್ಭ ಒಂದು ಕಾರ ಅಂತ ಶಬ್ದ ಹಾಕಿದ್ರು. ವಶಟ್ ಅಂತ ಕರೆಯಲ್ಪಡುವವನೇ ಅಂತ. ಯಾಕೆ? ಅದರೊಳಗೆ ಇಷ್ಟೆಲ್ಲ ಅರ್ಥ ಉಂಟು. ವಶಟ್ಟು ಅಂತ ನಿನಗೆ ಕರೆಯುವುದು ಮಾತ್ರ, ಅನುಭವಿಸುವುದು ನಾನು. ವಶಟ್ ಅಂತ ಕರೆಯಲ್ಪಡ್ತೀನಿ ನೀನು ಚೆನ್ನಾಗಿ. ಆದ್ರೆ ಆ ಷಟ್ ಆರರಿಂದ ಏನಾಗಬೇಕು ಅದರ ಅನುಭವ ನಿನಗಲ್ಲ, ಎನಗೆ. ಆದ್ರಿಂದ ನಿನ್ನನ್ನು ಕರೀತಾರೆ ವಶಟ್ ಅಂತ ಕರೀತಾರೆ. ನಮ್ಮಲ್ಲಿ ಲೋಕದಲ್ಲಿ ಉಂಟು. ಯಾರು ನೀವು? ನನ್ನನ್ನು ಆಚಾರ್ಯರು ಅಂತ ಕರೀತಾರೆ ಅಂದ. ಓಹೋ, ಅದೇ ಸ್ವಲ್ಪ ಏನೋ ಉಂಟು ಅಂತ ಅರ್ಥ ಅದರಲ್ಲಿ. ಇಲ್ಲದ ಆಚಾರ್ಯ ಅಂತ ಇಷ್ಟೇನು ಓದಿತ್ತಲ್ಲ. ಯಾರು ನೀವು? ನನ್ನನ್ನು ಊರಿನವರೆಲ್ಲ ಸೇರಿ ವೈದ್ಯ ಅಂತ ಕರೀತಾರೆ. ಓ, ಹಾಗಾದ್ರೆ ಇವ ಅವೈದ್ಯ ಕಾಣುತ್ತೆ. ಆದ್ರೆ ಊರಿನವರು ಕರೆದದ್ದಕ್ಕೆ ವೈದ್ಯ ಅಂತ ಇಟ್ಟುಕೊಂಡಿದ್ದಾನೆ. ಅಂತ ಸಂದರ್ಭದಲ್ಲಿ ಮಾತ್ರ ಅಲ್ವ ಕರೀತಾರೆ ಅಂತ ಒಂದು ಹೇಳ್ಕೋದು. ಇಲ್ಲರೆ ಯಾರು ನೀನು? ನಾನು ವೈದ್ಯ. ಇಷ್ಟನ್ ಬರೆದಿತ್ತ? ಏನನ್ನು ವೈದ್ಯ ಅಂತ ಕರೀತಾರೆ, ಏನನ್ನು ಸ್ವಾಮಿಗಳು ಅಂತ ಕರೀತಾರಪ್ಪ. ಅರೆ, ನಿಮ್ಗೆ ಪೂರ್ತಿ ಖಾತ್ರಿ ಆಗಿಲ್ಲ ಸ್ವಾಮಿಗಳು ಅಂತ. ಹಾಗೆ ಅಂತಹ ಒಂದು ಸೂಚನೆ ಇರುವಾಗ ಮಾತ್ರ ಅಲ್ವೋ ಕರೀತಾರೆ ಕರೀತಾರೆ ಅಂತ ಅನ್ನೋದು. ಅದೇ ರೀತಿ ಇಲ್ಲಿ ವಶಟ್ ಎನ್ನುವಲ್ಲಿ ಮಾತ್ರ ಒಂದು ಕಾರ ಅಂತ ಇಟ್ರು. ಏನರ್ಥ? ನಿಜವಾಗಿ ಆರನ್ನು ಅನುಭವಿಸುವವರು ಜೀವರು, ಅವರಿಗೆ ಕೊಡುವವ ನಾನು ಎನ್ನುವ ಅಭಿಪ್ರಾಯದಲ್ಲಿ ಎನ್ನನ್ನು ವಶಟ್ಟು ಅಂತ ಕರೀತಾರಪ್ಪ ಅಂತ ಭಗವಂತ ಅಂದ. ಅದನ್ನೇ ಭೀಷ್ಮಾಚಾರ್ಯ ಅಂತ ಇದ್ದಾರೆ. ನೀನು ವಶಟ್ಟು ಎಂಬ ಶಬ್ದದಿಂದ ಕರೆಯಲ್ಪಡುವವ, ಜೀವರುಗಳಿಗೆ ಬೇಕಾದ ಆರನ್ನು ಕೊಡುವವ ನೀನು. ಆದ್ದರಿಂದ ನಿನಗೆ ವಶಟ್ಟು ಎನ್ನತಕ್ಕಂತ ಹೆಸರು. ವಿಶ್ವ ವಿಷ್ಣು ವಶಡ್ಕಾರ ಭೂತ ಭವ್ಯ ಭವತ್ ಪ್ರಭು. ಪ್ರಾಯಶಃ ಸುಲಭ ಶಬ್ದದ ಅರ್ಥ ಬೇಕಾಗಿಲ್ಲ ಅಂತ ತೋರುತ್ತೆ. ಭೂತ ಹಿಂದಿನ ಕಾಲದ್ದು, ಭವ್ಯ ಮುಂದಿನ ಕಾಲದ್ದು, ಭವತ್ ಈಗಿನ ಕಾಲದ್ದು, ಇವುಗಳಿಗೆ ಪ್ರಭು ಅಂದ್ರೆ ಒಡೆಯ. ಸುಲಭ ಶಬ್ದ ಭೂತ ಭವ್ಯ ಭವತ್ ಪ್ರಭು. ಹಿಂದಿನ ಮುಂದಿನ ಈಗಿನ. ಅದ್ಯಾಕೆ ಹಿಂದಿನ ಈಗಿನ ಮುಂದಿನ ಅಂತ ಹೇಳಬಾರ್ದಿತ್ತ? ಹಿಂದಿನ ಮುಂದಿನ ಈಗಿನ ಅಂತ ಯಾಕೆ ಹೇಳಬೇಕು? ಈಗಿನದ್ದು ಗೊತ್ತಲ್ಲ ಹೇಳುದೆಂತದ್ದು, ಅದಕ್ಕೆ ನೀನು ಕೇಳಿದ್ದಕ್ಕೆ ಮತ್ತೆ ಕೊನೆಗೆ ಹೇಳಿದ್ದಷ್ಟೇ. ಈಗ ನಾವು ಪರತಂತ್ರದ ಗೊತ್ತ ಪದನ್ ಹೇಳುವುದೇನು? ಎಷ್ಟು ಹೇಳಿದ್ರು? ಹಿಂದಿನದ್ದು ಮತ್ತೆ ಮುಂದಿನದ್ದು ಅಂತಂದ್ರು. ಆವಾಗ ತಟ್ಟನೆ ಕೇಳಿದ, ಅಲ್ಲ ಈಗಿನದ್ದು ಇಟ್ಟು ಅದನ್ನು ಹೇಳಬೇಕಾಗಿಲ್ಲ ಅಂತ ನಾವು ಹೆಜ್ಜೆ ಹೆಜ್ಜೆಗೆ ಅನುಭವಿಸ್ತಾ ಇದ್ದೇವೆ. ನಮ್ಮ ತನ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೆಜ್ಜೆ ಹೆಜ್ಜೆಗೆ ಅನುಭವಿಸ್. ಆದ್ರಲ್ಲೇ ಪುರುಷ ಸೂಕ್ತ ಹೇಳಲೇ ಇಲ್ಲ. ಯದ್ಭೂತಂ ಯತ್ಯ ಭವ್ಯಂ ಎರಡೇ ಹೇಳಿತು, ಹಿಂದಿನದ್ದು ಮತ್ತೆ ಮುಂದಿನದ್ದು, ನಿನ್ನ ಅಧೀನ ಅಂತ ಇಷ್ಟೇ ಹೇಳಿತು.
ಈಗಿನದ್ದು ನಿನ್ನ ಅಧೀನ ಅಂತ ಹೇಳಲೇ ಇಲ್ಲ. ಯಾಕೆ ಗೊತ್ತು ಹೇಳುವುದೆಂಥದ್ದು? ಯಾವಾಗಲೂ ಶಾಸ್ತ್ರ ಗೊತ್ತಿದ್ದದ್ದನ್ನು ಹೇಳುವುದಿಲ್ಲ ಅಂತೆ, ಗೊತ್ತಿಲ್ಲದ್ದನ್ನು ಮಾತ್ರ ಹೇಳುತ್ತೆ. ಗೊತ್ತಿದ್ದದ್ದನ್ನು ಹೇಳಲಿಕ್ಕೆ ಶುರು ಮಾಡಿದ್ರೆ ಅವರೇನು ಗೊತ್ತಿದ್ದದ್ದನ್ನು ಹೇಳ್ತಾರೆ, ಏನು ಕೇಳುದು ಅಂತ ಯಾರು ಕೇಳಲಿಕ್ಕೆ ಹೋಗುದು. ಅದಕ್ಕೆ ಗೊತ್ತಿಲ್ವೋ ಹೇಳ್ತೇನೆ. ಅದರಿಂದ ಭೂತ ಭವ್ಯ ಹಿಂದಿನದ್ದು ಮುಂದಿನದ್ದು, ಮತ್ತೆ ಪ್ರಶ್ನೆ ಮಾಡು ನೀನು ಅಲ್ಲ ಈಗಿನದ್ದು. ಆ ಭವತ್ ಭೂತ ಭವ್ಯ ಭವತ್ ಒಟ್ಟಿಗೆ ಏನರ್ಥ ಬಂತು? ಮೂರು ಕಾಲಕ್ಕೂ ಸಂಬಂಧಪಟ್ಟದ್ದೇನುಂಟೋ ಅದರ ಅಧಿಪತಿ ನೀನು. ಭೂತ ಭವ್ಯ ಭವತ್ ಪ್ರಭು, ಭೂತ ಕೃತೆ ಭೂತ ಭೃತೆ ಸೃಷ್ಟಿ. ಭೂತ ಕೃತ್ ಕೃತ್ ಅಂದ್ರೆ ಮಾಡಿದವ, ಪ್ರಾಣಿಗಳನ್ನು ಸೃಷ್ಟಿ ಮಾಡಿದವ. ಭೂತ ಕೃತ್ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದವನೇ. ಭೂತ ಶಬ್ದ ಕರ್ತೇನು, ಯಾವುದು ಉಂಟೋ ಅದನ್ನು ಭೂತ ಅಂತ ಕರೆದ್ರು. ಭೂತ ಅಂತ ಯಾವುದಕ್ಕೆ ಹೆಸರು? ಯಾವುದಕ್ಕೆ ದೇಶ ಕಾಲ ಸಂಬಂಧ ಉಂಟು ಅದನ್ನು ಭೂತ ಅಂತ ಕರೆದ್ರು. ಹೊರತು ಭೂತ ಅಂದ್ರೆ ಭೂತಕಾಲ ಅಂತ ಅರ್ಥ ಅಲ್ಲ. ಈಗ ದೇಶ ಕಾಲ ಸಂಬಂಧ ಉಳ್ಳದ್ದು ಉಂಟು ಅಂತಂದಾಗ ಎಲ್ಲಿ ಉಂಟು, ಯಾವಾಗ ಉಂಟು ಪ್ರಶ್ನೆ ಬರುತ್ತೆ ಅಲ್ಲ. ಯಾವ ವಿಷಯದ ಬಗ್ಗೆ ಪ್ರಶ್ನೆ ಬರುತ್ತೋ ಅದನ್ನು ಭೂತ ಅಂತ ಕರೆದ್ರು. ಯಾವ ವಿಷಯದ ಬಗ್ಗೆ ಪ್ರಶ್ನೆ ಬರುವುದಿಲ್ಲೋ ಅದನ್ನು ಭೂತ ಅಂತ ಕರೆಯುವುದಿಲ್ಲ. ಮೊಲದ ಕೋಡು ಅಂತಂದೆ ನಾನು. ಬುದ್ಧಿ ಇದ್ದವ ಯಾರು ಕೇಳುದಿಲ್ಲ ಎಲ್ಲಿ ಉಂಟು ಅಂತ, ಯಾರು ಕೇಳುದಿಲ್ಲ ಯಾವಾಗ ಉಂಟು ಅಂತಲೂ ಕೇಳುದು. ಯಾಕೆ ಮೊಲದ ಕೋಡು ಅಂತ ಒಂದು ಇಲ್ಲುವೇ ಇಲ್ಲ. ಅದ್ಯಾಕೆ ಸ್ವಾಮಿ ಮೊಲದ ಕೋಡು ಅಂತ ಹೇಳಿದಿರಿ? ಮನುಷ್ಯನ ಕೋಡಾದ್ರೂ ಒಮ್ಮೊಮ್ಮೆ ಇರುತ್ತೆ ಅಂತ, ಕಾಣಿಸದಂತೆ ಇರುತ್ತೆ ಅಂತ. ನೋಡಿ ಅವನಿಗೆ ಕೋಡು ಬಂದಿದೆ ಅಂತ ಹೇಳುವುದುಂಟು. ಸ್ವಲ್ಪ ಏನಾದರೂ ರಂಪಾಟ ಮಾಡಿದ್ರೆ ಪಾಪ ಮೊಲಕ್ಕೆ ಕೋಡೇ ಬರುವ ಪ್ರಸಂಗ ಇಲ್ಲ. ಅದನ್ನ ಶಾಸ್ತ್ರಕಾರರು ಕೂಡ ಮನುಷ್ಯನ ಕೋಡನ್ನು ಹೇಳಲೇ ಇಲ್ಲ, ಮೊಲದ ಕೋಡನ್ನೇ ಹೇಳಿದ್ದು ಶಾಸ್ತ್ರಕಾರರು ಕೂಡ. ಮೊಲದ ಕೋಡನ್ನು ತಂದ ಕೂಡಲೇ ನಿಮ್ಗೆ ಯಾರಿಗೂ ಪ್ರಶ್ನೆ ಬರುವುದಿಲ್ಲ, ಆ ಎಲ್ಲಿಂಟು ಯಾವಾಗ ಉಂಟು ಅಂತ ಯಾರು ಕೇಳುದಿಲ್ಲ. ಹಾಗಾದ್ರೆ ಯಾವದರ ಬಗ್ಗೆ ಯಾವಾಗ ಉಂಟು ಎಲ್ಲಿ ಉಂಟು ಅಂತ ಪ್ರಶ್ನೆ ಬರುವುದಿಲ್ಲವೋ ಅದು ವಸ್ತು ಅಲ್ಲ, ಅದು ಭೂತ ಅಲ್ಲ. ಯಾವುದರ ಬಗ್ಗೆ ಪ್ರಶ್ನೆ ಬರುತ್ತೋ ಅದು ಭೂತ. ಹಾಗಾದ್ರೆ ಭೂತ ಕೃತ್ ವಸ್ತುಗಳನ್ನು ಸೃಷ್ಟಿ ಮಾಡುವವ, ಭೂತ ಭೃತ್ ವಸ್ತುಗಳನ್ನು ಪಾಲನೆ ಮಾಡುವವ. ಭೂತ ಕೃತ್ ಭೂತ ಭೃತ್. ಇನ್ನು ಭಾವ. ಏನು ಭಾವ ಅಂದ್ರೆ ಅಭಿಪ್ರಾಯ. ಸ್ವಲ್ಪ ಬಿಡಿಸ್ಲಿಕ್ಕೆ ಹೋದಾಗ ಸ್ವಲ್ಪ ಜಾಸ್ತಿ ಆಗುತ್ತೋ ಏನು. ಅಭಿಪ್ರಾಯ ಏನು? ಭಾವ ಭಾವನೆ ಅಭಿಪ್ರಾಯ ಎಲ್ಲದ್ರದ್ದು ಭಾವ ನೀನು ಭಗವಂತ ಅಂದ್ರೆ ಅಭಿಪ್ರಾಯ ಭಗವಂತ. ಏನೇ ಮಾಡಿ, ಯಾಕೆ ಅವರು ನಿತ್ಯ ಉಪನ್ಯಾಸ ಮಾಡಿಸ್ತಾರೆ? ಉಪನ್ಯಾಸ ಮಾಡಿಸುವ ಅಭಿಪ್ರಾಯ ಏನು? ಉಪನ್ಯಾಸ ಮಾಡಿಸುವ ಭಾವನೆಯೇನು? ಇದೊಂದು ಪ್ರಶ್ನೆ. ಅವರು ಯಾಕೆ ನಿತ್ಯ ಊಟ ಹಾಕ್ತಾರೆ? ಅದರ ಅಭಿಪ್ರಾಯ ಏನು? ಅವರು ಯಾಕೆ ನಿತ್ಯ ಅಲ್ಲಿಗೆ ಹೋಗ್ತಾರೆ? ಅದರ ಅಭಿಪ್ರಾಯ ಏನು? ಅವರು ಯಾಕೆ ಹೀಗೆ ಮಾತಾಡಿದ್ರು? ಅದರ ಅಭಿಪ್ರಾಯ ಏನು? ನೋಡಿ, ಪ್ರತಿಯೊಂದಕ್ಕೂ ಕೂಡ ನಾವು ಈ ದಿವಸ ಪ್ರಶ್ನೆ ಮಾಡತಕ್ಕಂಥ ಪ್ರಸಂಗ ಉಂಟು. ಅವರು ಯಾವ ಅಭಿಪ್ರಾಯದಿಂದ ಹೇಳಿದ್ರು, ಅವರು ಯಾವ ಅಭಿಪ್ರಾಯದಿಂದ ಮಾಡಿದ್ರು, ಅದರ ಅಭಿಪ್ರಾಯ ಏನು, ಅದರ ಹಿನ್ನೆಲೆ ಏನು, ಆದರೆ ಪ್ರತಿಯೊಂದು ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟರೆ, ಒಂದೇನಾದರೂ ಕೆಲಸ ಮಾಡಿದರೆ ಅದರಲ್ಲಿ ಪ್ರಶ್ನೆ ಇದ್ದೇ ಇರುತ್ತೆ. ಯಾವ ಅಭಿಪ್ರಾಯದಿಂದ ಮಾಡಿದ್ರು ಅಂತಲ್ವೋ, ಅದಕ್ಕೆ ಭೀಷ್ಮಾಚಾರ್ಯರು ಕೊಡುವ ಉತ್ತರ ಭಗವಂತನ ಅಭಿಪ್ರಾಯದಿಂದ ಮಾಡಿದೆ ಅಂತ ಉತ್ತರ ಕೊಡು. ಅದೇ ಭಾವ. ಪ್ರತಿಯೊಂದು ಕೆಲಸಕ್ಕೂ ಕೂಡ ಭಾವ ನೀನು, ಪ್ರತಿಯೊಂದು ಕೆಲಸದ ಅಭಿಪ್ರಾಯ ನೀನು. ಏನವರಿಗೆ ನಾಲ್ಕು ಬೈದ ಅಲ್ಲ, ಬೈದದರ ಅಭಿಪ್ರಾಯ ಏನು? ಭಗವಂತನ ಪ್ರೀತಿ. ಭಗವಂತನ ಪ್ರೀತಿಯ ಭಾವನೆಯಿಂದ ಬೈದೆ. ಭಗವಂತನ ಪ್ರೀತಿಯನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಅವನಿಗೆ ತಿದ್ದಿದೆ ಅಲ್ಲ. 18 ಅಕ್ಷೋಹಿಣಿ ಸೈನ್ಯವನ್ನು ಕೊಂದ ಉದ್ದೇಶ ಏನು, ಭಾವನೆಯೇನು, ಅಭಿಪ್ರಾಯ ಏನು? ಭಗವಂತನ ಪ್ರೀತಿ. ಹಾಗಾದ್ರೆ ಪ್ರತಿಯೊಂದು ಚಟುವಟಿಕೆಯ ಅಭಿಪ್ರಾಯ ಭಾವನೆ ಯಾರು? ನೀನು. ಆದ್ರಿಂದ ನಿನಗೆ ಏನು ಹೆಸರು? ಭಾವ ಅಂತ ಹೆಸರು. ಭಾವ ಶಬ್ದಕ್ಕೆ ಅಭಿಪ್ರಾಯ, ಭಾವನೆ. ನಮ್ಮ ಪ್ರತಿಯೊಂದು ಕೆಲಸದ ಭಾವನೆ ಏನಿರಬೇಕು? ನೀನು ಭಗವಂತ ಅಂತ ಇರಬೇಕು. ಆದ್ರಿಂದ ದೇವರಿಗೆ ಏನು ಹೆಸರು? ಭಾವ. ಅಂದ್ರೆ ಪ್ರತಿಯೊಂದು ಚಟುವಟಿಕೆಯ ಭಾವನೆ. ನಾನೇನೊಂದು ಕೆಲಸ ಮಾಡಿದೆ, ನಾನು ಕೆಲಸ ಮಾಡಿದನ್ನ ಅಭಿಪ್ರಾಯ ನೀನು. ನೀನು ಅಂದ್ರೆ ನಿನ್ನ ಪ್ರೀತಿ ಅಂತ ಅರ್ಥ. ಆದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಕೂಡ ಹಿನ್ನೆಲೆಯನ್ನಾಗಿ ತಮ್ಮ ಅಭಿಪ್ರಾಯವನ್ನಾಗಿ ಭಗವಂತನನ್ನು ತೆಗೆದುಕೊಳ್ಳಬೇಕು. ಆವಾಗ ಭಗವಂತನ ಭಾವ ಎಂಬ ಹೆಸರು ಸಾರ್ಥಕ ಆಗುತ್ತೆ. ಆ ದೃಷ್ಟಿಯಲ್ಲಿ ನೀನು ಭಾವ. ಹಾಗಾದ್ರೆ ಇದೇ ಭಾವಾಂತ ಶಬ್ದ ಪ್ರಯೋಗ ಮಾಡಿದ ತಕ್ಷಣ ನಮಗೆ ಇಷ್ಟು
ಬರಬೇಕು ನಮ್ಮ ತಲೆಯೊಳಗೆ. ಬೆಳಗ್ಗಿನಿಂದ ಸಾಯ ಪ್ರಾತ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂತತ, ಏನೆಲ್ಲ ಮಾಡಿದ್ದೇನೋ ಕೃಷ್ಣ ಅದರ ಅಭಿಪ್ರಾಯ ನೀನು, ಅಂದ್ರೆ ನಿನಗಾಗಿ ಮಾಡಿದ್ದೇನೆ ಎನ್ನತಕ್ಕಂಥ ಅನುಸಂಧಾನವೇ ಭಾವ ಎನ್ನತಕ್ಕಂತಹ ಶಬ್ದದ ಅರ್ಥ. ಭೂತಕೃತೆ ಭೂತಭೃತೆ ಭಾವೋ ಭೂತಾತ್ಮ ಭೂತ ಭಾವನ, ಆತ್ಮ ಶಬ್ದಕ್ಕೆ ಆ ದತ್ತೆ ನೋಡಿ, ಭೂತಕೃತ್ ಅಂತ ಸೃಷ್ಟಿ ಬಂತು, ಭೂತಭೃತ್ ಅಂತ ಪಾಲನೆ ಬಂತು, ಭಾವ ಅಂತೇಳಿ ಆ ಹುಟ್ಟಿ ಪಾಲನೆ ಮಾಡುವ ಸಂದರ್ಭದಲ್ಲಿ ನಮ್ಮ ಭಾವನೆ ಹೇಗಿರಬೇಕೆನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಭಾವ ಎನ್ನತಕ್ಕಂತಹ ಶಬ್ದ ಬಂತು. ಇನ್ನು ಭೂತಾತ್ಮ ಆಯಿತು, ನಮ್ಮ ಭಾವನೆ ಎಲ್ಲ ಭಗವತ್ಪರವಾಗಿ ಆಯಿತು, ನಾವು ಮಾಡುವುದೆಲ್ಲ ಭಗವಂತನಿಗಾಗಿ ಅಂತಾಯಿತು. ಸರಿ, ಮಾಡಿದೆವೋ ಈ ಜನ್ಮದಲ್ಲಿ ನಮ್ಮ ಭಾವನೆಗಳೆಲ್ಲ ಭಗವಂತನಿಗೆ ಪರವಾಗಿ ಆಯಿತೋ, ಸರಿ, ಏನು ಮಾಡಿದ, ಒಂದು ದಿವಸ ನಮಗೆ ಆತ್ಮನಾಗಿ ಬಂದ, ಒಂದು ದಿವಸ ನೀನು ನನಗೆ ಆತ್ಮನಾಗಿ ಬರ್ತೆ, ಆತ್ಮನಾಗಿ ಬರ್ತೆ ಅಂದ್ರೆ ಆ ದತ್ತೆ ಆಯುಷ್ಯ ಮುಗಿಯಿತೋ ಭಗವಂತ ಬಂದ. ಸಮಸ್ತ ಪ್ರಾಣಿಗಳ ಪ್ರಾಣವನ್ನು ಹೀರುವವ ಅಂದ್ರೆ ನಾಶ ಮಾಡುವವ, ಸೃಷ್ಟಿಯಾಯಿತು ಸ್ಥಿತಿಯಾಯಿತು ಬದುಕಿರುವಾಗ ಬೇಕಾಗಿರತಕ್ಕಂಥ ಭಾವನೆಯನ್ನು ಕೊಡುವವನಾದ ನೀನು. ಆಮೇಲೆ ಒಂದು ದಿವಸ ಆಯುಷ್ಯ ಮುಗಿಯಿತೋ ಸಮಸ್ತ ಭೂತಗಳಿಗೆ ಆತ್ಮನಾಗಿ ಬಂದೆ, ಸಮಸ್ತ ಪ್ರಾಣಿಗಳನ್ನು ಸಂಹಾರ ಮಾಡುವವನಾಗಿ ಬಂದು ಭೂತಾತ್ಮ. ಆಮೇಲೆ ಭೂತ ಭಾವನ, ಭೂತಕೃತ್ ಭೂತಭೃತ್ ಭಾವೋ ಭೂತಾತ್ಮ ಭೂತ ಭಾವನ. ಸತ್ತ ಮೇಲೆ ಪ್ರಾಣ ಹೀರಿದ, ಪ್ರಾಣ ತಕೊಂಡ, ತಕೊಂಡು ಹೊರಟ, ಭಗವಂತ ಹೊರಟ, ಎಲ್ಲಿಗೆ ಹೊರಟ ಯಾರಿಗ್ ಗೊತ್ತು. ಭೂತಾನಿ ಭಾವಯತೀತಿ ಭೂತ ಭಾವನ, ಮುಂದಿನ ಜನ್ಮ ಏನು, ಮುಂದೆ ಯಾವ ಜನ್ಮದಲ್ಲಿ ನಿನ್ನನ್ನು ಇಡಬೇಕು, ಯಾವ ಶರೀರದಲ್ಲಿ ನಿನ್ನನ್ನು ಹಾಕಬೇಕು, ಜೀವನನ್ನು ಹಾಕಬೇಕು ಯಾರಿಗೆ ಗೊತ್ತು, ನಮಗೇನು ಗೊತ್ತು, ನಿನಗೆ ಗೊತ್ತು. ಅದರಿಂದ ನೀನು ಭೂತ ಭಾವನ, ಅವನು ಈ ಜನ್ಮದಲ್ಲಿ ಏನು ಮಾಡಿದ, ಹೋದ ಜನ್ಮದಲ್ಲಿ ಏನು ಮಾಡಿದ್ದು ಉಂಟು, ಅದನ್ನು ಇದನ್ನು ಸೇರಿಸಿದ, ಕೂಡಿಸಿದ, ಕಳೆದ, ಭಾಗಿಸಿದ, ಗುಣಿಸಿದ, ಎಲ್ಲ ಮಾಡಿದಾಗ ಸಿಕ್ಕಿತು, ನರಿ ಜನ್ಮಕ್ಕೂ ಸಿಕ್ಕಿತು. ಸರಿ, ಅಲ್ಲಿ ಕೊಂಡೋದು ಯಾಕೆ, ಅಲ್ಲಿ ಉಳಿದದ್ದಷ್ಟೇ, ಯಾಕೆ ಅಂದ್ರೆ ಮೋಸ ಮಾಡಿದ್ದೆ ಜಾಸ್ತಿ ಉಳಿದದ್ದು, ಅದರಿಂದ ನರಿ ಜನ್ಮಕ್ಕೆ ಹಾಕಿದೆ. ಭೂತ ಭಾವನ ಅದೇ ಭಾವಯತಿ, ಭೂತಾನಿ ಭಾವಯತಿ, ಯಾವ ಸತ್ತ ಮೇಲೆ ಯಾವ ಯಾವ ಭೂತಗಳಿಗೆ, ಯಾವ ಯಾವ ವ್ಯಕ್ತಿಗಳಿಗೆ ಅಥವಾ ಯಾವ ಯಾವ ಚೇತನಗಳಿಗೆ ಎಲ್ಲಿ ಎಲ್ಲಿ ಇರುವಿಕೆ ಎನ್ನುವುದನ್ನು ತಿಳಿದವ ನೀನು. ಭಾವಯತಿ ಅವುಗಳವುಗಳಿಗೆ ಅದದೇ ಜನ್ಮ ಬರುವಂತೆ ಮಾಡುವವನೇ ಭೂತ ಭಾವನ ಅಂತ ಸಾಮಾನ್ಯವಾಗಿ ನಮಗೆ ನಿತ್ಯ ಜೀವನದಲ್ಲಿ ಬೇಕಾದದ್ದು. ಭೀಷ್ಮಾಚಾರ್ಯರು ತನ್ನ ಜೀವನಕ್ಕೆ ಬೇಕಾದದ್ದು ಕೊಟ್ಟದ್ದು ಅಲ್ಲ, ನಮ್ಮ ಜೀವನಕ್ಕೆ ಬೇಕಾದ್ದು ಕೊಟ್ಟದ್ದು. ಅದು ನಮ್ಮ ತಲೆಯೊಳಗೆ ಹೋಗದಿರತಕ್ಕಂಥ ಅರ್ಥವನ್ನು ಉಂಟು ಅಂತ ತಿಳ್ಕೊಳ್ಳುವುದಷ್ಟೇ, ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಬೇಕಾದ ಅರ್ಥಗಳು ಇದು ಅಂತ ತಿಳ್ಕೊಂಡು. ಹಾಗಾದರೆ ಒಮ್ಮೆ ಅದರಲ್ಲಿ ನಿಮಗೊಂಚೂರು ಎಚ್ಚರಿಕೆ ಕೊಡ್ತೇನೆ. ಕೆಲವರಲ್ಲಿ ಏನಿರುತ್ತೆ ಅಂದ್ರೆ ಅವರಿಗೆ ಸಹಸ್ರನಾಮ ಬರುತ್ತೆ, ಅವರು ಹೇಳುವ ಕ್ರಮ ಭೂತಕೃತ್ ಭೂತ ಭೃತ್ ಭಾವೋ ಭೂತಾತ್ಮೋ ಭೂತ ಭಾವನ ಅಂತಾರೆ. ಯಾಕೆ ಇಲ್ಲಿ ಭಾವೋ ಅಂತ ಓ ಅಂತ ಬಂತಲ್ಲ, ಮುಂದೆ ಭೂತಾತ್ಮೋ ಅಂತ ಅನ್ನೋದುಂಟು, ಅದು ತಪ್ಪು. ಎಲ್ಲಿ ಓಕಾರ ಹೇಳಬೇಕು, ಎಲ್ಲಿ ಅಕಾರ ಹೇಳಬೇಕು, ಎಲ್ಲಿ ಸೊನ್ನೆ ಹೇಳಬೇಕು, ಅದೆಲ್ಲ ಪುಸ್ತಕದಲ್ಲಿ ಚೆನ್ನಾಗಿ ಅಚ್ಚಾಗಿರುತ್ತೆ. ಆದ್ರಿಂದ ಆ ಪುಸ್ತಕ ಹಿಡ್ಕೊಂಡೇ ಪಾರಾಯಣ ಮಾಡಿದಾಗ ಮಸ್ತಕಕ್ಕೆ ಹೋಗುತ್ತೆ ಅಂತಾರೆ. ಹಾಗಾದ್ರೆ ಅದನ್ನು ನಾನು ಹೇಳುವುದು ಅಂತಾದ್ರೆ, ನಮ್ಮ ಭಾವುಕರು ಹೇಳುವುದಾದರೂ ಅಡ್ಡಿ ಇಲ್ಲ. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ.